ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ. ಎಸ್ ಸರ್ ಹೇಳಿ, ಯಾವ ಕಾರಣಕ್ಕೆ ನೀವು ಬಿಜೆಪಿ ಸೇರಿದ್ರಿ? ಏನ್ ಸಮಸ್ಯೆ ಬೇರೆ ಪಾರ್ಟಿಲಿ? ಯಾವ ಪಾರ್ಟಿಯಿಂದ ಬಿಟ್ಟು ಯಾವ ಬಿಜೆಪಿಗೆ ಯಾಕೆ ಸೇರಿದ್ರಿ? ಪಕ್ಷವನ್ನ ಈಗ ಬಿಜೆಪಿ ಸೇರ್ಪಡೆ ಬಂದಿದ್ದೀನಿ. ಇಷ್ಟ ಬೇರೆ ಮಾಡ ನಾಯಕತ್ವ ಅದೆಲ್ಲ ಆಗಿಂದ ಇಷ್ಟ ಇತ್ತು. ಅವ್ರ ಜೊತೆ ಹಿಂಬಾಲಕವಾಗಿ ನಾವು ಬೆಳೆದವರು. ಆದ್ರಿಂದ ನಾನು ಈಗ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಕೊಂಡು ಈಗ ನಾನು ಬಿಜೆಪಿ ಸೇರ್ಪಡೆ ಕೊಡ್ತಾ ಇದ್ದೀನಿ. ಅಶೋಕ್ ಚೇರಂ ನಾವೆಲ್ಲ ಅಣ್ತಮ್ಮ ಬೆಳೆದವರು. ಆದ್ರಿಂದ ಅಶೋಕ್ ಚೇರಂ ಗೆಲ್ಲಿಸಲೇಬೇಕು ಅನ್ನೋ ಒಂದು ಆಟದಿಂದ ನಾನು ಬಂದ ಬಿಜೆಪಿ. ಯಾವ ವಾರ್ಡ್ ಬರುತ್ತೆ ನಿಮ್ದು? 19ನೇ ವಾರ್ಡ್. 19ನೇ ವಾರ್ಡ್. ಎಷ್ಟು ಸರಿ ನೀವು ಅಲ್ಲಿ ಚುನಾವಣೆ ಗೆದ್ದಿದ್ರಿ? ಒಂದ್ಸತಿ. ಓಕೆ, ಈಗ ಅಲ್ಲಿ ಎಷ್ಟು ಲೇಟ್ ಕೊಡ್ಸಿರ ಹಾಗಾದ್ರೆ? 100% ಆಗುತ್ತಾ? ಗ್ಯಾರಂಟಿ. ಎಸ್ ಅರುಣ್ ಅವ್ರು ತಾವೇನು ಹೇಳ್ತೀರಿ? ಇವತ್ತಿನ ದಿನ ಏನು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾಂತರ ಪರ್ವ ತುಂಬ ದೊಡ್ಡದಾಗಿ ನಡೀತಾ ಇದೆ. ಅದರಲ್ಲೂ ನಮ್ಮ ಡಾಕ್ಟರ್ ಪರಮೇಶ್ವರ್ ಏನು ಒಂದು 3 ತಿಂಗಳಿಂದ ನಿದ್ದೆ ಆಹಾರ ಬಿಟ್ಟು ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ. ಅವರಿಂದ ಹಲವಾರು ಕಾರ್ಯಕರ್ತರು ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವ ಒಪ್ಕೊಂಡು ಯಾವುದೇ ಪಕ್ಷ ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಅದನ್ನೆಲ್ಲನೂ ಅವರು ತ್ಯಜಿಸಿ ಬಿಜೆಪಿ ಪಕ್ಷ ಸೇರೋದ್ರ ಮೂಲಕ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟನ ಆರಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ದಿನ ಅಶೋಕ್ ಜರಮ್ ಅವರು ಗೆದ್ದೇ ಗೆಲ್ತಾರೆ ಅಂತ ನಾನು ಈ ವಾಹಿನಿಯ ಮೂಲಕ ನಮ್ಮ ಮತದಾರ ಬಂಧುಗಳ ಆಶೀರ್ವಾದದೊಂದಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವೇನು ಹೇಳ್ತೀರಿ ಸರ್? ಮಂಡ್ಯ ವಿಧಾನಸಭಾ ಕ್ಷೇತ್ರ ಈಗ ನಡೀತಾ ಇರ್ತಕ್ಕಂಥ ಚುನಾವಣೆ ರಾಜ್ಯದ ಗಮನ ಸೆಳೆದಿದೆ. ಮಂಡ್ಯ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲ ಅಂತಿದ್ದ ಸಂದರ್ಭದಲ್ಲಿ ಇವತ್ತು ಹೊಸ ನಾಯಕತ್ವವನ್ನು ಹುಟ್ಟಾಕ್ತಕ್ಕಂಥ ಎಲ್ಲ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೊಸ ಮುಖಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. 100ಕ್ಕೆ 100ರಷ್ಟು ಫಲಿತಾಂಶ ಭಾಜಪ ಪರವಾಗಿ ಬರ್ತದೆ. ಅದರಲ್ಲೂ ವಿಶೇಷವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಧೀಮಂತ ನಾಯಕರಾಗಿದ್ದಂಥ ಎಸ್ ಟಿ ಜಯರಾಮ್ರವರ ಸುಪುತ್ರ ಅಶೋಕ್ ಜಯರಾಮ್ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ವಿಶೇಷ ಅಂತ ನಾನು ಭಾವಿಸ್ತೀನಿ. ಎಸ್ ಟಿ ಜಯರಾಮ್ರವರು ಮಾಡಿರ್ತಕ್ಕಂಥ ಕೆಲಸ ಇಂದಿಗೂ ಕೂಡ ಶಿರಸ್ಥಾಯಿಯಾಗಿ ಉಳಿದಿದೆ. ಈ ಚುನಾವಣೆಯ ಮಾರ್ಗದರ್ಶನ ಮತ್ತು ನೇತೃತ್ವವನ್ನು ಶ್ರೀಕೃಷ್ಣ ರೂಪದಲ್ಲಿ ಡಾಕ್ಟರ್ ಪರಮೇಶ್ ಅವರು ವಹಿಸ್ಕೊಂಡಿದ್ದಾರೆ. ಅವರು ಅರ್ಜುನನ ಸ್ಥಾನದಲ್ಲಿ ಅಶೋಕ್ ಜಯರಾಮ್ ಇದ್ದಾರೆ. ಈ ಚುನಾವಣೆಯನ್ನು 100ಕ್ಕೆ 100 ಗೆಲ್ತಕ್ಕಂಥ ವಿಶ್ವಾಸ ಇದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನತೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮೋದಿಯವರ ಆಡಳಿತ ಮತ್ತು ಎಸ್ ಟಿ ಜಯರಾಮ್ರವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನು ಗಮನಿಸಿ ಈ ಚುನಾವಣೆಯನ್ನು ವಿಶೇಷವಾಗಿ ಪರಿಗಣಿಸಿ ಅಶೋಕ್ ಜಯರಾಮ್ ಬೆಂಬಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್.